ಹ್ಯಾಪಿ ಸಂಕ್ರಾಂತಿ ಹೇಳು ಮಗ. ಹಲೋ, ನಮಸ್ತೆ, ಹೇಗಿದ್ದೀರ ಎಲ್ಲರೂ? ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಮತ್ತು ಸಂಕ್ರಾಂತಿ ಹಬ್ಬದ ವ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಮೇಲೆ ಅನಗನ ನಿದ್ದೆ ಮಾಡಿಸಿ ಇವಾಗ ಎಳ್ಳುಂಡೆ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಎಲ್ಲನೂ ಹಬ್ಬದ ದಿನವೇ ನನ್ನ ಹತ್ರ ಮಾಡ್ಕೊಳ್ಳೋಕ್ಕಾಗಲ್ಲ, ಸೊ ಹಾಗಾಗಿ ಇವತ್ತಿನ ದಿನ ಒಂದು ಉಂಡೆ ಮಾಡಿ ಇಟ್ಕೊಂಬಿಟ್ರೆ ಒಂದು ಕೆಲಸ ಆಗುತ್ತೆ ಅಂತ. ಸೊ ಬೆಲ್ಲನೆಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಂತ ನೋಡಿಕೊಂಡು. ಈ ಥರ ಇರುತ್ತೆ ಇದು, ಜೋನಿ ಬೆಲ್ಲ ನಾವು ಊರಿಂದ ತಂದು ಇಟ್ಕೊಳ್ಳೋದು. ಸೊ ತುಂಬಾ ಚೆನ್ನಾಗಿ ಸ್ವೀಟಾಗಿ ಇರುತ್ತೆ. ಹಾಗೆ ಇವಾಗ ಎಳ್ಳು ಹುರ್ಕೋಬೇಕು. ನಮ್ಮ ಚಾನಲ್ಗೆ ಹೊಸಬ್ರು ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಇವಾಗ ಎಳ್ಳು, ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದನ್ನೇನು ನಾನು ತೊಳೆದು ಏನು ಮಾಡಿಲ್ಲ, ಏನು ಕೂಡ ಕಲ್ಲು ಏನು ಇರಲ್ಲ ಇದರಲ್ಲಿ, ಕ್ಲೀನಾಗೇ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ನಾನು ಹುರ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ಲೋಕಲ್ಲಾಗಿ ನಾವು ತೊಗೊಂಡ್ರೆ ಅದನ್ನು ನಾವು ತೊಳ್ಕೊಂಡು ಅರಸ್ಕೋಬೇಕಾಗತ್ತೆ, ಕಲ್ಲು ಕಸ ಎಲ್ಲ ಇದ್ದರೆ ಅಂತ. ಇದರಲ್ಲಿ ಏನೂ ಇರಲಿಲ್ಲ, ಸೊ ಹಾಗಾಗಿ ಹಾಗೇ ಚಟ್ಪಟ ಅಂದರೆ ಒಂದು ಘಮ ಬರೋವರೆಗೆ ಹುರ್ಕೊಂಡು ಒಂದು ಬಟ್ಟಲಲ್ಲಿ ಹಾಕಿ ಹರಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ತೆಗೆದು ಇಟ್ಕೊಳ್ತಾ ಇದ್ದೀನಿ, ಸಂಕ್ರಾಂತಿ ಕಾಳು ಜೊತೆ ಮಿಕ್ಸ್ ಮಾಡೋದಕ್ಕೆ ಬೇಕಿತ್ತು. ಹಾಗೆ ಇವಾಗ ಶೇಂಗಾ ಕೂಡ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಹಾಕೋ ಅಂದರೆ ಉಂಡೆಗೆ ನಾನು ಸ್ವಲ್ಪ ಶೇಂಗಾ ಕೂಡ ಹಾಕ್ತೀನಿ. ಅದು ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ರುಚಿಯಾಗುತ್ತೆ ಅಲ್ವಾ. ಸೊ ನನಗೆ ಈ ಥರ ಉಂಡೆಗಳಂದರೆ ತುಂಬಾ ಇಷ್ಟ, ಅದರಲ್ಲೂ ಬೆಲ್ಲ ಉಪಯೋಗಿಸಿ ಮಾಡಿದ್ರಂತೂ ತುಂಬ ರುಚಿಯಾಗಿರುತ್ತೆ. ಸೊ ಅದನ್ನು ಕೂಡ ಹುರಿದು ಮತ್ತೊಂದು ಬಟ್ಟಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಬೆಲ್ಲ ಹಾಕಿ ಇದಕ್ಕೆ ಪಾಕ ನೋಡ್ಕೋಬೇಕು. ನಾನು ಸ್ವಲ್ಪ ಜಾಸ್ತಿ ಬೆಲ್ಲನೇ ಹಾಕಿದ್ದೀನಿ, ಅಂದರೆ ನನಗೆ ಒಂಥರ ಅಂಟಂಟು, ನಾವು ಅಂಟ್ನುಂಡೆ ಅಂತ ಹೇಳ್ತೀವಲ್ಲ, ಬಾಯಿಗೆ ಒಂಥರ ಜಗ್ಯೋಗೆ ಸಿಗಬೇಕು ಆ ಥರ ನಾನು ಉಂಡೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಒಂಥರ ಗಟ್ಟಿ ಕ್ರಿಸ್ಪಿ ಅದು ಉಂಡೆ ಮಾಡ್ಕೋಬೋದು. ನಾನಿಲ್ಲಿ ಒಂಥರ ನೋಡಿ ಈ ಥರ ಸ್ಟ್ರೆಚ್ ಮಾಡೋಕ್ಕೆ ಬರಬೇಕು, ಆ ಥರ ಗಟ್ಟಿ ಪಾಕನ ತೊಗೊಂಡು ಆನಂತರ ಎಳ್ಳು ಮತ್ತು ಶೇಂಗಾನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದೊಂಥರ ಅಂಟಿನ ಉಂಡೆ ಥರ ಆಗಿತ್ತು ನಾನು ಮಾಡಿರೋದು, ನನಗೆ ಅದೇ ಥರ ಉಂಡೆ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲರಿಗೂ ಕೂಡ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಮಾಡ್ಕೊಂಡಿದ್ದೀನಿ. ಒಂದು ಸಲ ಎಲ್ಲ ಕೈ ತಿರುಗಿಸ್ಕೊಂಡು ಇವಾಗ ಉಂಡೆ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೆ, ಕೈಗೆ ಸ್ವಲ್ಪ ನೀರು ಅಂಟಿಸ್ಕೊಂಡು ಹಾಗೆ ಉಂಡೆ ಮಾಡೋದು. ಸೊ ಸುಮಾರಾಯಿತು ಉಂಡೆ. ಇದು ನನಗೂ ಇಷ್ಟ ಆಗುತ್ತೆ, ಮಗುಗೂ ಇಷ್ಟ ಆಗುತ್ತೆ, ಇವ್ರಿಗೂ ಕೂಡ ಇಷ್ಟ. ಸೊ ಈ ಚಳಿಗಾಲದಲ್ಲಿ ಎಳ್ಳುಂಡೆ ಮತ್ತು ಶೇಂಗಾ ಬೆಲ್ಲ ಎಲ್ಲ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ದಿನ ಒಂದೊಂದು ಕೊಡ್ಬೋದು ಮಕ್ಕಳಿಗೂ ಕೂಡ. ಸೊ ಈ ಥರ ಮಾಡಿ ಇವಾಗ ಇದನ್ನು ಹಾಗೇ ಸ್ಟೋರ್ ಮಾಡಿ ಇಡ್ತೀನಿ, ನೆಕ್ಸ್ಟ್ ಡೇಗೆ ಆಗುತ್ತೆ ಅಂತ. ಇಷ್ಟ ಆಯಿತು ನೋಡಿ, ಇದು ನಾನು ಆಲ್ರೆಡಿ ಹೇಳಿರೋ ಹಾಗೆ ಅಂಟಿನ ಉಂಡೆ ಥರ ಆಗಿತ್ತು, ತುಂಬಾ ಚೆನ್ನಾಗಾಗಿತ್ತು. ಸೊ ಈ ಥರ ನಾನೊಂದು ಎಳ್ಳುಂಡೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಂಕ್ರಾಂತಿ ಕಾಳು ಮಿಕ್ಸ್ ಮಾಡೋಣ ಅಂತ ಸ್ವಲ್ಪ ಎಳ್ಳು, ಹುರಿದಿರೋ ಶೇಂಗಾ, ಪುಟಾಣಿ, ಹಾಗೆ ಸಂಕ್ರಾಂತಿ ಕಾಳು. ಇದಕ್ಕೆ ನನಗೆ ಒಣ ಕೊಬ್ಬರಿ ಹಾಕೋದಕ್ಕೆ ಮಿಸ್ ಆಯಿತು. ಇನ್ನೂ ಕೂಡ ಕೆಲವೊಂದು ಐಟಮನ್ನು ಮಿಕ್ಸ್ ಮಾಡ್ತಾರೆ. ಇದಕ್ಕೆ ನಾನು ಇಷ್ಟೇ ಮಾಡಿ ಹಾಗೆ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡೆ, ನೆಕ್ಸ್ಟ್ ಡೇಗೆ ಕೊಡೋಕ್ಕಾಗುತ್ತೆ ಅಂತ. ಸೊ ಇದು ಹಬ್ಬದ ದಿನ ಬ್ಲಾಗು, ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಹೊಸಲಿಗೆ ಒಂದು ಸ್ವಲ್ಪ ರಂಗೋಲಿ ಎಲ್ಲ ಇಟ್ಟು ಹೂವು ಇಡ್ತಾ ಇದ್ದೀನಿ ಅಷ್ಟೇ. ಇನ್ನು ತುಂಬ ಕಲರೆಲ್ಲ ಹಾಕಿ ಎಲ್ಲ ರಂಗೋಲಿ ಬಿಡಿಸಿಲ್ಲ, ಜಸ್ಟ್ ಒಂಚೂರು ಹೊಸಲಿಗೆ ರಂಗೋಲಿ ಬಿಡಿಸಿ ಹೂವು ಹಾಕಿ ಬಂದೆ. ಹಾಗೆ ಇವಾಗ ಅಡುಗೆ ತಯಾರಿ ಮಾಡ್ಕೋಬೇಕು. ಇವತ್ತು ನಾನು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಮಾಡೋಣ ಅಂತ ಅಂದ್ಕೊಂಡೆ, ಮತ್ತೇನು ಅಡುಗೆ ಸಾಂಬಾರು ಆ ಥರದ್ದೇನು ಮಾಡಲಿಲ್ಲ. ಸೊ ಸಂಕ್ರಾಂತಿ ಅಂದರೆ ಈ ಕಡೆ ಬೆಂಗಳೂರು ಕಡೆ ಎಲ್ಲ ಇದೇ ಥರ ಮಾಡೋದಲ್ವ, ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಆ ಥರ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಅಷ್ಟೊಂದೇನು ಸಂಕ್ರಾಂತಿ ಹಬ್ಬ ಅಂತ ಜಾಸ್ತಿ ಆಚರಣೆ ಏನಿಲ್ಲ, ಅಕ್ಕಿ ಮಣ್ಣಿ ಅಥವಾ ರಾಗಿ ಮಣ್ಣಿ ಆ ಥರದ್ದು ಮಾಡ್ತಾರೆ. ನಮ್ಮ ಅಮ್ಮನ ಮನೆ ಸೈಡು ದೇವಸ್ಥಾನದಲ್ಲಿ ಸಮಾರಾಧನೆ ಅಂತ ಮಾಡ್ತಾರೆ, ಅಲ್ಲಿ ವಡೆ ಆ ಥರದ್ದೆಲ್ಲ ಮಾಡ್ತಾರೆ. ಸಂಕ್ರಾಂತಿ ದಿನ ದೇವಸ್ಥಾನದಲ್ಲಿ ಸ್ವಲ್ಪ ಕಾರ್ಯಕ್ರಮಗಳಿರುತ್ತೆ ಅಮ್ಮನ ಮನೆ ಸೈಡು. ಸೊ ಅದಾದಮೇಲೆ ದೇವ್ರ ಫೋಟೋ ಎಲ್ಲ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ದೇವ್ರ ಮನೆ ಎಲ್ಲ. ಹಾಗೆ ಗಂಧ ಅಂದರೆ ಅರಶಿನ ಕುಂಕುಮ ಎಲ್ಲ ಮಿಕ್ಸ್ ಮಾಡಿ ಗಂಧ ಇಡ್ತಾ ಇದ್ದೀನಿ. ಸೊ ಹಾಗೆಯೇ ಹೂವು ಕೂಡ ಸ್ವಲ್ಪ ಈ ಕಡೆ ಎಲ್ಲ ಇಟ್ಟೆ. ಪೂಜೆ ಇವ್ರು ಮಾಡ್ತಾರೆ, ನಾನೆಲ್ಲ ತಯಾರಿ ಮಾಡಿ ಇಟ್ಟು ಹೋಗ್ತೀನಿ ಅಷ್ಟೇ. ಅನಗ ಕೂಡ ಸ್ನಾನ ಮಾಡ್ಕೊಬಂದ್ಲು, ಅವಳು ಬಂದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಅನಗಂಗೆ ಫ್ರಾಕು ಗೌನು ಅಂದರೆ ತುಂಬಾ ಇಷ್ಟ, ಸೊ ಹಾಕ್ಕೊಳ್ಳಿ ಅಂತ ಎಲ್ಲ ಹೊಸ ಡ್ರೆಸ್ ಹಾಕ್ತೀನಿ, ಇಲ್ಲಾಂದರೆ ಗಿಡ್ಡಾಗಿಬಿಡುತ್ತೆ ಆಮೇಲೆ.
ಅನಗಂಗೆ ಏನಾದರೂ ಭಕ್ತಿಗೀತೆ ಹಾಕಿ ಕೊಟ್ಟರೆ ಈ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ನಾವೊಂದಷ್ಟು ಪ್ಲೇಲಿಸ್ಟಲ್ಲಿ ಹಾಕಿ ಇಟ್ಟಿರ್ತೀವಿ, ಒಂದೊಂದೇ ಭಕ್ತಿಗೀತೆಗಳು ಬರ್ತಾ ಇರುತ್ತೆ. ಸೊ ಅವಳು ಅವಳ ಪಾಡಿಗೆ ಅವಳದೇ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಇವಾಗ ನಾನು ಚಟ್ಟಂಬಡೆ ಮಾಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಂದೆರಡು ಹಸಿಮೆಣಸು, ಒಂದು ಸ್ವಲ್ಪ ಶುಂಠಿ ಎಲ್ಲ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾನು ಬೇಳೆನ ಮೊದಲೇ ನೆನೆಸಿ ಇಟ್ಟಿದ್ದೆ. ಸೊ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ, ನೀರು ಹಾಕಿಲ್ಲ, ಹಾಗೇ ರುಬ್ಕೊಂಡಿರೋದು. ಅದಕ್ಕೆ ಇವಾಗ ಸ್ವಲ್ಪ ಸೊಪ್ಪನ್ನೆಲ್ಲ, ಅಂದರೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಸೇರಿಸ್ಕೊಳ್ತೀನಿ. ಮತ್ತು ಈರುಳ್ಳಿ ಆ ಥರದ್ದೇನೂ ಹಾಕಿಲ್ಲ, ಬಿಕಾಸ್ ಹಬ್ಬದ ದಿನ ನಾವು ಬಳಸೋದಿಲ್ಲ. ಮತ್ತು ಬೇರೆ ಏನೂ ಹಾಕಿಲ್ಲ. ಸೊ ಹಾಗೇ ಇವಾಗ ಪೊಂಗಲ್ ಮಾಡೋದಕ್ಕೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಸಿಹಿ ಪೊಂಗಲ್ ಮಾಡೋದಕ್ಕೆ ಒಂದು ಸ್ವಲ್ಪ ನಾನಾಗಲೇ ಬೇಳೆ ಮತ್ತು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನೇ ಇವಾಗ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಷ್ಟು ರುಚಿಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಮಾಡೋದ್ರಿಂದ ಐಟಮು ಜಾಸ್ತಿ ಆದಂಗೆ ಇರುತ್ತೆ, ಮತ್ತು ಏನಂದರೆ ಈಸಿಯಾಗೂ ಮಾಡ್ಕೋಬೋದು. ಒಂದು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಏಲಕ್ಕಿ ಪುಡಿನೂ ಸೇರಿಸ್ತೀನಿ. ನನಗೆ ಸಿಹಿ ಪೊಂಗಲ್ ತುಂಬಾ ಇಷ್ಟ ಆಗುತ್ತೆ. ಎಲ್ಲಾದರೂ ಅಪರೂಪಕ್ಕಷ್ಟೇ ಮಾಡೋದು ಈ ಥರ ಸಂಕ್ರಾಂತಿ ಟೈಮ್ಗೂ ಎಲ್ಲಾದರೂ ಅಪರೂಪಕ್ಕೆ ಮಾಡೋದು. ಸೊ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ತುಪ್ಪದಲ್ಲಿ ಹುರ್ಕೊಂಡೆ, ಅದನ್ನು ಇವಾಗ ಸಿಹಿ ಪೊಂಗಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲಾಗಿ ನಾನು ಮಾಡಿರೋದು, ಇದು ನೈವೇದ್ಯಕ್ಕಾಗುತ್ತೆ ಅಂತ ಮಾಡಿರೋದು. ಹಾಗೆ ಇವಾಗ ಖಾರ ಪೊಂಗಲ್ಗೂ ಕೂಡ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಈ ಕಡೆ ಬೆಂಗಳೂರು ಸೈಡವ್ರಿಗಂತೂ ತುಂಬಾ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ನಾನು ಇತ್ತೀಚೆಗೆ ಕಲ್ತ್ಕೊಂಡಿದ್ದು, ನಮ್ಮ ಕಡೆ ಏನು ಈ ಥರ ಮಾಡೋದಿಲ್ಲ, ಗೊತ್ತಿರಲಿಲ್ಲ ನನಗೆ. ಇವಾಗಲೇ ಕಲ್ತ್ಕೊಂಡಿದ್ದು, ನಾನು ಖಾರ ಪೊಂಗಲ್, ಸಿಹಿ ಪೊಂಗಲ್ ಎಲ್ಲ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಇವಾಗ ಚಟ್ಟಂಬಡೆ ಮಾಡೋದಕ್ಕೆ ಇದಕ್ಕೆ ಎಲ್ಲ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಆ ನಂತರ ಈ ಥರ ತಟ್ಟಿ ಇವಾಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪನೇ ಮಾಡಿದೆ, ಸಾಕಾಗುತ್ತೆ, ಜಾಸ್ತಿ ಏನು ತಿನ್ನೋಕ್ಕೂ ಆಗೋದಿಲ್ಲ. ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ಆರೋಗ್ಯಕ್ಕೂ ಅಷ್ಟೊಂದೇನು ಒಳ್ಳೆಯದಲ್ಲ, ಬಟ್ ರುಚಿಗೆ ಮಾತ್ರ ಏನು ಇದನ್ನು ಹಿಂದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಅಷ್ಟು ರುಚಿ ಆಗುತ್ತೆ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳು. ಸೊ ಹಾಗೇ ಎಲ್ಲನೂ ಅಂದರೆ ಕರೀತಾ ಇದ್ದೀನಿ. ಅದಾದಮೇಲೆ ಇವಾಗ ಮಾಡಿರೋ ಐಟಮ್ನೆಲ್ಲ ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಕೊಂಡೆ. ಮೊದಲನೇದಾಗಿ ಸಂಕ್ರಾಂತಿ ಕಾಳೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಮತ್ತು ಸಿಹಿ ಪೊಂಗಲ್, ಖಾರ ಪೊಂಗಲ್ ಮತ್ತು ಚಟ್ಟಂಬಡೆ, ಹಾಗೆ ಎಳ್ಳುಂಡೆ ಮರ್ತೇ ಹೋಗಿತ್ತು, ಎಳ್ಳುಂಡೆನೂ ಹಾಕಿದೆ. ಸೊ ಇದು ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿರೋದು ನೈವೇದ್ಯಕ್ಕೆ. ಇದನ್ನು ಇವಾಗ ದೇವರಿಗೆ ಇಡೋಣ. ಇದು ಇದು ಸಂಕ್ರಾಂತಿ ಕಾಳು, ಇದು ಎಳ್ಳುಂಡೆ, ಇದು ಚಟ್ಟಂಬಡೆ, ಇದು ಖಾರ ಪೊಂಗಲ್, ಇದು ಸಿಹಿ ಪೊಂಗಲ್. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ ಅನಗ. ಸಂಕ್ರಾಂತಿ ಕಾಳು ಆಚೆಕ್ಕೆ ಬಲಕ್ಕೆ ಈ ಕೈಯಲ್ಲೇ ತಗೊಳ್ಳೆ ಗೊತ್ತಾ ನಿಮ್ಗೆ.
ಸೊ ಹಬ್ಬ ಏನು ಸಿಂಪಲಾಗಾಯಿತು. ಹಾಗೆ ಮಾಡಿರೋದನ್ನೆಲ್ಲ ಒಂದು ಚಿಕ್ಕ ಪ್ಲೇಟ್ಗೆ ಸ್ವಲ್ಪ ಸ್ವಲ್ಪ ಹಾಕಿ ಕೆಳಗಡೆ ಸೆಕ್ಯೂರಿಟಿ ಮಗಳಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಅವ್ರಿಗೂ ಕೂಡ ಒಂದು ಚಿಕ್ಕ ಮಗಳಿದ್ದಾಳೆ, ನನಗೆ ಕೆಳಗಡೆ ಹೋದಾಗೆಲ್ಲ ಮಾತಾಡಿಸ್ತಾಳೆ ಬಂದು ಅನಗಾನ. ಸೊ ಹಾಗಾಗಿ ಕೊಟ್ಟು ಬನ್ನಿ ಅಂತ ಹೇಳಿದೆ. ಸೊ ಈ ಥರ ನಾವು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ವಿ. ಸ್ವೀಟ್ ಇವಾಗ ಊಟ ಮಾಡಬೇಕು. ಇವರು ಕೂಡ ಕೆಳಗಡೆ ಹೋಗಿ ಕೊಟ್ಟು ಬಂದರು. ಮಾಡಿರೋದನ್ನೆಲ್ಲ ಇವಾಗ ಬಡಿಸ್ಬೇಕು, ಊಟ ಮಾಡಬೇಕು. ಸೊ ಸಿಂಪಲ್ಲಾಗಿ ಈ ಥರ ಒಂದು ಹಬ್ಬದ ಆಚರಣೆ ಆಯಿತು. ಸೊ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ. ನಮಸ್ಕಾರ, ಟಾಟಾ, ಬಾಯ್.